ಹಲೋ ಿವನ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಇಂಗ್ಲಿಷ್ ಇವತ್ತು ನಾನು ಒಂದು ಸ್ಟೋರಿ ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತೀನಿ ಅದರ ಜೊತೆ ಕೆಲವೊಂದು ಸ್ಕ್ರಾಂಬಲ್ಡ್ ಸೆಂಟೆನ್ಸ್ ಕೊಡ್ತೀನಿ ಪ್ಲಸ್ಸು ಕ್ಲೋಸ್ ಟೆಸ್ಟ್ ಕೂಡ ಕೊಡ್ತೀನಿ ಸೊ ನೀವೊಂದು ಬುಕ್ ಮತ್ತು ಪೆನ್ ತಗೊಂಡು ಪ್ರಾಕ್ಟೀಸ್ ಮಾಡ್ರಿ ಸೊ ದ ದ ಬ್ಲ್ಯಾಕ್ ಕ್ಯಾಟ್ ಅಂದರೆ ಕಪ್ಪು ಕಲರ್ ಇರುವಂತಹ ಬೆಕ್ಕು ಜಂಪ್ ಅಪ್ ಅದು ಮೇಲೆ ಕೆಳಗಿಂದ ಮೇಲೆ ಹಾರುತ್ತೆ ಆನ್ ಟು ದ ಚೇರ್ ಚೇರ್ ಮೇಲೆ ಹಾರುತ್ತೆ ಕುರ್ಚಿ ಮೇಲೆ ಹಾರುತ್ತೆ ಸೊ ನಾರ್ಮಲಿ ಅಪ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳಿದರೆ ಕೆಳಗಿಂದ ಮೇಲೆ ಬರುವುದಕ್ಕೆ ಇಂಗ್ಲಿಷ್ ಅಲ್ಲಿ ಅಪ್ ಅಂತ ಹೇಳ್ತೀವಿ ಹಾಗಾದ್ರೆ ಆನ್ ಟು ಅಂದ್ರೆ ಏನ್ ಇಂಗ್ಲಿಷ್ ಅಲ್ಲಿ ಆನ್ ಅಂದ್ರೆ ಮೇಲೆ ಯಾವುದೇ ಒಂದು ವಸ್ತುವನ್ನು ಮುಟ್ಟಿ ಮೇಲೆ ನಿಂತ್ರೆ ಫಾರ್ ಎಕ್ಸಾಂಪಲ್ ಟೇಬಲ್ ಮೇಲೆ ಒಂದು ಗ್ಲಾಸ್ ಇಡ್ತೀನಿ ನಾನು ಅದಕ್ಕೆ ಏನ್ ಹೇಳ್ತೀನಿ ದ ಗ್ಲಾಸ್ ಈಸ್ ಆನ್ ದ ಟೇಬಲ್ ಅಂತ ಹೇಳ್ತೀನಿ ಅದೇ ರೀತಿಯಲ್ಲಿ ಮೂಮೆಂಟ್ ಇದ್ರೆ ನಾನು ಈ ಗ್ಲಾಸ್ ಅನ್ನು ಟೇಬಲ್ ಮೇಲೆಗೆ ಎಸೈತೀನಿ ಅಂತ ಹೇಳಬೇಕಾದ್ರೆ ಐ ವಿಲ್ ತ್ರೋ ಆನ್ ಟೇಬಲ್ ಅಂತಲ್ಲ ಆನ್ ಟು ದ ಟೇಬಲ್ ಟೇಬಲ್ ಮೇಲೆಗೆ ಎಂಬ ಅರ್ಥ ಬರುತ್ತೆ ಸೊ ಇಲ್ಲಿಯೂ ಅದೇ ತರ ನಂಬರ್ ಟೂ ಸೆಂಟೆನ್ಸ್ ಲುಕ್ ಲುಕ್ ಇದು ಪಾಸ್ಟ್ ಇರುತ್ತೆ ಅದು ನೋಡಿತು ಡೌನ್ ಕೆಳಗೆ ಅಟ್ ದ ವೈಟ್ ಡಾಗ್ ಬಿಳಿ ಕಲರ್ ಇರುವಂತಹ ಡಾಗಿಗೆ ನೋಡುದು

ಚ್ಯೂ ಆನ್ ಚ್ಯೂ ಆನ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಥಿಂಕ್ ಅಬೌಟ್ ಸಂಥಿಂಗ್ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಚಿಯೋನ್ ಅಂತ ಹೇಳ್ತೀವಿ ಅದೇ ರೀತಿ ನಾವು ಅಗೀತಾ ಇರುವುದಾದ್ರೂ ಮೆಲೀತಾ ಇರುವುದಾದ್ರೂ ಕೂಡ ಚಿಯುನ್ ಅಂತ ಹೇಳ್ತೀವಿ ಬೋನ್ ಅಂದ್ರೆ ಮೂಳೆಯನ್ನು ಅದು ಅಗೀತಾ ಇತ್ತು ಪಾಸ್ಟ್ ಆದ ಕಾರಣ ವಾಜ್ ಈಗ ಒಂದು ನಾಯಿ ಒಂದು ಮೂಳೆಯನ್ನು ಅಗೀತಾ ಇದೆ ಅಂತ ಹೇಳ್ಬೇಕಾದ್ರೆ ಡಾಗ್ ಈಸ್ ಚೂಯಿಂಗ್ ಆನ್ ಎ ಬೋನ್ ಅಂತ ಹೇಳ್ಬೇಕು ದ ಕ್ಯಾಟ್ ಚಂಪ್ಡ್ ಆನ್ ಟು ದ ಡ್ಯಾಕ್ ಆ ಬೆಕ್ಕು ಅದು ನಾಯಿಯ ಮೇಲೆ ಜಿಗಿಯಿತು ದ ಅಂತ ಯಾಕೆ ಯೂಸ್ ಮಾಡಿದ್ರೆ ಆಲ್ರೆಡಿ ನಾನು ಅದನ್ನು ರಿಪೀಟ್ ಮಾಡುವಾಗ ಆ ಬೆಕ್ಕು ಎಂಬ ಅರ್ಥ ಬರುತ್ತೆ ಬೆಕ್ಕು ದ್ಯಾಟ್ ಕ್ಯಾಟ್ ಅಂತ ಅರ್ಥ ಬರುತ್ತೆ ದ ಡಾಗ್ ಕೆಪ್ಟ್ ಚೂಯಿಂಗ್ ದ ಬಾನ್ ನಾಯಿ ಮೂಳೆಯನ್ನು ಅಗಿಯುತ್ತಲೇ ಇತ್ತು ಅಂತ ಅರ್ಥ ಕೀಪ್ ಇದ್ದು ಪಾಸ್ಟ್ ಆಗಿರುತ್ತೆ ಕೆಪ್ಟು ಕೀಪ್ ನಂತರ ಯಾವುದೇ ಐ ಎನ್ ಜಿ ಫಾರ್ಮ್ ಹಾಕಿದ್ರೆ ಮಾಡ್ತಾ ಇರು ಎಂಬ ಅರ್ಥ ಬರುತ್ತೆ ಕೀಪ್ ಸ್ಮೈಲಿಂಗ್ ಅಂದ್ರೆ ನಗ್ತಾ ಇರು ಕೀಪ್ ಮಿಸ್ಸಿಂಗ್ ಮೀ ನನ್ನ ಮಿಸ್ ಮಾಡ್ತಾ ಇರು ಕೀಪ್ ಕೆಪ್ಟ್ ಚೂಯಿಂಗ್ ದ ಬಾನ್ ಅಂದ್ರೆ ಆ ಮೂಲೆಯನ್ನು ಅಗೀತಾ ಇತ್ತು ದ ಕ್ಯಾಟ್ ಪ್ಲೇಡ್ ವಿತ್ ಡಾಗ್ ಸ್ಟೇಲ್ ದ ಕ್ಯಾಟ್ ಅಂದ್ರೆ ಆ ಬೆಕ್ಕು ಪ್ಲೇಡ್ ಅಂದ್ರೆ ಆಡ್ತಿತ್ತು ವಿತ್ ಟೇಲ್ ಅಂದ್ರೆ ನಾ ಇದ್ದು ಅಂದ್ರೆ ಬಾಲದ ಜೊತೆ ಅದು ಆಡ್ತಾ ಇತ್ತು ಅಂತ ಅರ್ಥ ನೆಕ್ಸ್ಟ್ ನೋಡ್ರಿ ಕೆಪ್ ಕೆಂಗ್ ದ ಬೋನ್ ನಾಯಿ ಆ ಮೂಲೆಯನ್ನು ಅಗೀತಲೇ ಇತ್ತು ದ ಕ್ಯಾಟ್ ಜಂಪ್ಡ್ ಬ್ಯಾಕ್ ಆನ್ ಟು ದ ಚೇರ್ ನಂತರ ಬೆಕ್ಕೇನ್ ಮಾಡುತ್ತೆ ಜಂಪ್ ಅಂದ್ರೆ ಅದು ಜಿಗಿ ಇತ್ತು ಬ್ಯಾಕ್ ಅಂದ್ರೆ ಹಿಂದೆ ಜಿಗಿ ಇತ್ತು ಆನ್ ಟು ದ ಚೇರ್ ಅಂದ್ರೆ ಚೇರ್ ಮೇಲೆ ಇಟ್ ಸ್ಟಾರ್ಟೆಡ್ ಲಿಕ್ಕಿಂಗ್ ಇಟ್ಸ್ ಪಾಸ್ ಅದು ಏನ್ ಮಾಡುತ್ತೆ ಅಂತ ಹೇಳಿದರೆ ಅದು ಅದರ ಪ ಅಂದ್ರೆ ಪಂಜಗಳು ಅದರ ಕಾಲ್ ಅದರ ಬ್ಯಾಕ್ ಸೈಡ್ ನಮ್ದು ಫೂಟ್ ಅಂತ ಹೇಳ್ತೀವಿ ಅದು ನಾಯಿತ್ತು ಅಥವಾ ಬೆಕ್ಕಿದ್ದಕ್ಕೆ ಪ ಅಂತ ಕೇಳ್ತೀವಿ ಅದರ ಪಂಜಗಳನ್ನು ನಕ್ತಾಯಿತ್ತು ನಕ್ಕಕ್ಕೆ ಸ್ಟಾರ್ಟ್ ಮಾಡ್ತು ಲಿಕ್ ಅಂದ್ರೆ ನಕ್ಕು ಲಿಕ್ಕಿಂಗ್ ಸ್ಟಾರ್ಟೆಡ್ ಲಿಕ್ಕಿಂಗ್ ಅಂದ್ರೆ ಅದು ನಕ್ಕಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ಅಂತ ಅರ್ಥ ದ ಡಾಗ್ ಸ್ಟುಡ್ ಅಪ್ ನಾಯಿ ನಿಲ್ ಅಲ್ಲಿ ನಿಲ್ಲುತ್ತೆ ಇಟ್ ಲುಕ್ಡ್ ಅಟ್ ದ ಕ್ಯಾಟ್ ಕ್ಯಾಟಿಗೆ ನೋಡುತ್ತೆ ನಂತರ ಇಟ್ ಲಿಕ್ಡ್ ದ ಕ್ಯಾಟ್ಸ್ ಫಳ್ ಫಳ್ ಎಂಬ ಅರ್ಥ ಫಳ್ ಅಂದ್ರೆ ಮೃದುವಾದ ರೋಮಗಳು ಅಂತ ಅರ್ಥ ಹೇಳ್ತೀವಿ ಮೃದುವಾದ ಕ್ಯಾಟ್ ಇದ್ದು ರೋಮಗಳನ್ನು ಏನ್ ಮಾಡ್ತಿತ್ತು ಅದು ನಕ್ತಾಯಿತು ಎಂಬ ದ ಕ್ಯಾಟ್ ಲಿಕ್ಡ್ ದಾಗ್ಸ್ ಲಿಕ್ಡ್ ಅಂದ್ರೆ ನೆಕ್ಕಿತ್ತು ಲಿಕ್ ಅಂದ್ರೆ ನೆಕ್ಕು ಎಂಬ ಅರ್ಥ ನಾಯಿದ್ದು ಮೂಗನ್ನು ನಕ್ಕಿತು ಡಾಗ್ ವೆಂಟ್ ಬ್ಯಾಕ್ ಟು ಇಟ್ಸ್ ಬಾರ್ನ್ ನಂತರ ನಾಯಿ ವೆಂಟ್ ಬ್ಯಾಕ್ ಅಂದ್ರೆ ತಿರುಗಿ ಹೋಗುತ್ತೆ ಟು ಇಟ್ಸ್ ಅದರ ಮೂಳೆ ಕಡೆಗೆ ಎ ಬಾಯ್ ವ್ಯಾನ್ ಥ್ರೂ ದ ರೂಮ್ ರೂಮ್ ಇಂದ ಒಬ್ಬ ಹುಡುಗ ಓಡಿ ಬಂದ ಹಿ ವಾಸ್ ವೇರಿಂಗ್ ಎಲ್ಲೋ ಶರ್ಟ್ ಅವನೊಂದು ಯೆಲ್ಲೋ ಶರ್ಟ್ ಹಾಕೊಂಡಿದ್ದ ಸೊ ನಾರ್ಮಲಿ ನಾನು ಈಗ ಪ್ರೆಸೆಂಟ್ ಅಲ್ಲಿ ನಾನೊಂದು ಬ್ಲಾಕ್ ಶರ್ಟ್ ಹಾಕೀನಿ ಅಂತ ಹೇಳಬೇಕಾದ್ರೆ ಐ ಆಮ್ ವೇರಿಂಗ್ ಬ್ಲಾಕ್ ಶರ್ಟ್ ಐ ಎನ್ ಜಿ ಫಾರ್ಮಲ್ಲೇ ಯೂಸ್ ಮಾಡಬೇಕು ಅದೇ ರೀತಿ ನಾನು ನಿನ್ನೆ ಒಂದು ಬ್ಲಾಕ್ ಶರ್ಟ್ ಹಾಕಿದ್ದೆ ಅಂತ ಹೇಳಬೇಕಾದ್ರೆ ಐ ಓಲ್ಡ್ ಬ್ಲಾಕ್ ಗಿಂತನೂ ಐ ವಾಸ್ ವೇರಿಂಗ್ ಬ್ಲಾಕ್ ಶರ್ಟ್ ಅಂತಾನೆ ಯೂಸ್ ಮಾಡಬೇಕು ಮ್ಯಾಕ್ಸಿಮಮ್ ಫಾಸ್ಟ್ ಫಾರ್ಮ್ ಅಲ್ಲಿ ಹೇಳೋದಾದ್ರೂ ಕೂಡ ಸಿಂಪಲ್ ಪಾಸ್ಟ್ ಅಲ್ಲಿ ಹೇಳದೆ ಅದು ಐ ಎನ್ ಜಿ ಫಾರ್ಮ್ ಹಾಕೊಂಡೇ ಹೇಳಬೇಕಾಗತ್ತೆ ನೋಡ್ರಿ ಹಿ ಆಲ್ಮೋಸ್ಟ್ ರನ್ ಇನ್ ಟು ದ ಚೇರ್ ಅವನು ಬಹುತೇಕ ಚೇರಿಗೆ ಡಿಕ್ಕಿ ಹೊಡೆದ ಎಂಬ ಅರ್ಥ ರನ್ ಇಂಟು ಎಂಬ ಒಂದು ಫ್ರೀಸಲ್ ಇದೆ ಇದರ ಅರ್ಥ ರನ್ ಇಂಟು ಎಂಬುದಕ್ಕೆ ಎರಡು ಅರ್ಥ ಇದೆ ಒಂದು ಡಿಕ್ಕಿ ಹೊಡೆ ಎಂಬ ಅರ್ಥ ಇದೆ ಮತ್ತೊಂದು ಆಕಸ್ಮಿಕವಾಗಿ ಭೇಟಿಯಾಗು ಎಂಬ ಅರ್ಥ ಇದೆ ಎರಡಕ್ಕೂ ನಾನು ಎಕ್ಸಾಂಪಲ್ ಹೇಳ್ತೀನಿ ವೆನೈಸ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ನಾನು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದಾಗ ಎಸ್ ಎ ಬಸ್ ಇನ್ ಟು ಮೀ ಒಂದು ಬಸ್ ನನಗೆ ಡಿಕ್ಕಿ ಹೊಡೆಯಿತು ಎಂಬ ಅರ್ಥ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಅಥವಾ ವೆನ್ ಐ ವಾಸ್ ಗೋಯಿಂಗ್ ಡೌನ್ ನಾನು ಕೆಳಗೆ ಹೋಗ್ತಾ ಇದ್ದಾಗ ಸಮಿಂಗ್ ರ್ಯಾನ್ ಟು ಮೀ ಏನೋ ಒಂದು ನನಗೆ ಡಿಕ್ಕಿ ಹೊಡೆಯಿತು ಎಂಬ ಅರ್ಥ ಸೊ ಇನ್ನು ಆಕಸ್ಮಿಕವಾಗಿ ಭೇಟಿಯಾಗು ಎಂಬ ಅರ್ಥಕ್ಕೂ ರನ್ ಇಂಟು ಎಂಬ ಪದವನ್ನು ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಐ ವೆನ್ ಟು ಬೆಂಗಳೂರು ನಾನು ಬೆಂಗಳೂರಿಗೆ ಹೋಗಿದ್ದೆ ದೆನ್ ಯುವ ಬ್ರದರ್ ರ್ಯಾನ್ ಟು ಮೀ ಅಂದರೆ ಆಕಸ್ಮಿಕವಾಗಿ ನಿನ್ ಬ್ರದರು ನನಗೆ ಭೇಟಿ ಮಾಡಿಯಾನೆ ಎಂಬ ಅರ್ಥ ಬರುತ್ತೆ ಸೊ ರನ್ ಇಂಟು ಎಂಬ ಪದಕ್ಕೆ ಆಕಸ್ಮಿಕವಾಗಿ ಭೇಟಿ ಮಾಡು ಎಂಬ ಅರ್ಥನೂ ಇದೆ ಅದೇ ರೀತಿ ಏನು ಡಿಕ್ಕಿ ಹೊಡೆ ಎಂಬ ಅರ್ಥನೂ ಇದೆ ಇಲ್ಲಿ ಡಿಕ್ಕಿ ಹೊಡೆ ಎಂಬ ಅರ್ಥ ಬಂದಿದೆ ದ ಕ್ಯಾಟ್ ಜಂಪ್ಡ್ ಆಫ್ ದ ಚೇರ್ ಬೆಕ್ಕು ಚೈರಿಂದ ಆಫ್ ಅಂದ್ರೆ ಇಂದ ಚೇರ್ ಇಂದ ಜಿಗಿಯಿತು ದ ಕ್ಯಾಟ್ ಜಂಪ್ಡ್ ಆನ್ ಟು ದ ಸೇ ಸೋಫಾ ನಂತರ ಆ ಬೆಕ್ಕು ಸೋಫಾ ಮೇಲೆ ಜಿಗಿಯಿತು ದ ಚೇರ್ ಫೆಲ್ ಆನ್ ಟು ದ ಫ್ಲೋರ್ ಚೇರ್ ಫೆಲ್ ಅಂದ್ರೆ ಫಾಲ್ ಎಂಬ ಪದದ್ದು ಪಾಸ್ಟ್ ಫೋಮ್ ಆಗಿರುತ್ತೆ ಬಿತ್ತು ಆನ್ ಟು ದ ಫ್ಲೋರ್ ಅಂದ್ರೆ ನೆಲದ ಮೇಲೆ ನೆಕ್ಸ್ಟ್ ಟು ದ ಡಾಗ್ ಡಾಗ್ ಇದ್ದು ಹತ್ತಿರ ಇರುವ ನೆಲದ ಮೇಲೆ ಬೀಳುತ್ತೆ ದ ಡಾಗ್ ಸ್ಟಾಪ್ಡ್ ಚೂಯಿಂಗ್ ದ ಬಾನ್ ಡಾಗ್ ಏನ್ ಮಾಡುತ್ತೆ ನಾಯಿ ನಿಲ್ಲಿಸಿತ್ತು ಚೂಯಿಂಗ್ ದ ಬಾನ್ ಅಂದ್ರೆ ಮೂಳೆಯನ್ನು ಅಗಿಯುವುದನ್ನು ನಿಲ್ಲಿಸುತ್ತೆ ಯಾಕೆಂದ್ರೆ ಸಡನ್ಲಿ ಏನ್ ಬೀಳುತ್ತೆ ಒಂದ್ ದೊಡ್ಡ ಚೇರ್ ಬೀಳುತ್ತೆ ಸಡನ್ ನಿಲ್ಲಿಸುತ್ತೆ ಈ ನೋಡ್ರಿ ಸ್ಟಾಪ್ಡ್ ಚೂಯಿಂಗ್ ಅಂತ ಹೇಳಲ್ವ ಅದೇ ರೀತಿ ಫಾರ್ ಎಕ್ಸಾಂಪಲ್ ನಾನು ಕಾಫಿ ಕುಡಿಯುವುದನ್ನು ಸ್ಟಾರ್ಟ್ ಮಾಡೀನಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳಬೇಕಾದ್ರೆ ಐ ಸ್ಟಾರ್ಟ್ ಡ್ರಿಂಕಿಂಗ್ ಕಾಫಿ ನಾನು ಕಾಫಿ ಕುಡಿಯುವುದನ್ನು ನಿಲ್ಲಿಸಿದ್ದೀನಿ ಅಂತ ಹೇಳ್ಬೇಕಾದ್ರೆ ಐ ಸ್ಟಾಪ್ ಡ್ರಿಂಕಿಂಗ್ ಕಾಫಿ ಐ ಎನ್ ಜಿ ಫಾರ್ಮ್ ಯಾವುದೋ ಪದ ನಂತರ ಯೂಸ್ ಮಾಡಬಹುದು ದ ಡಾಗ್ ಚೇಸ್ಡ್ ದ ಬಾಯ್ ನಾಯಿಗೆ ಸಿಟ್ ಬರುತ್ತಲ್ವಾ ಹಂಗೆ ಆ ನಾಯಿ ಚೇಸ್ ಅಂದ್ರೆ ಬೆನ್ನಟ್ಟು ಎಂಬ ದ ಬಾಯ್ ಅಂದ್ರೆ ಆ ಹುಡುಗರನ್ನು ಬೆನ್ನಟ್ಟಿತು ದ ಬಾಯ್ ರನ್ ಟು ದ ಸ್ಟ್ರೀಟ್ ಅವನು ಹೊರಗಡೆ ಅವನು ಸ್ಟ್ರೀಟ್ ಗೆ ಓಡ್ ಹೋಗ್ತಾನೆ ಎಂಬ ಅರ್ಥ ಬೀದಿ ಎಂಬ ಅರ್ಥ ಸ್ಟ್ರೀಟ್ ಅಂದ್ರೆ ಬೀದಿಗೆ ಓಡಿ ಹೋಗ್ತಾನೆ ಈ ಎ ಸ್ಟಿಕ್ ಅವನೊಂದು ಕೋಲನ್ನು ಎಸೆದ ತ್ರೋ ಎಂಬ ಪದದ್ದು ಪಾಸ್ಟ್ ಆಗಿರುತ್ತೆ ತ್ರೆಯು ಅಂತ ಅರ್ಥ ಅವನು ಎಸೆದ ದ ಡಾಗ್ ಚೇಸ್ ದಿಕ್ ನಾಯಿ ಆ ಕೋಲನ್ನು ಕೂಡ ಬೆನ್ನಟ್ಟಿತು ಡಾಗ್ ಲೇ ಡೌನ್ ಕೊನೆಗೆ ನಾಯಿ ಅದು ಕೆಳಗೆ ಮಳಗಿತು ಎಂಬ ಅರ್ಥ ಲೈ ಅಂದ್ರೆ ಸುಳ್ಳು ಹೇಳು ಎಂಬ ಅರ್ಥನೂ ಇದೆ ಮಲಗು ಎಂಬ ಅರ್ಥನೂ ಇದೆ ಲೈ ಅಂದ್ರೆ ಸುಳ್ಳು ಹೇಳು ಲೈ ನಂತರ ಟೂ ಎಂಬ ಪದ ಬಂದ್ರೆ ಅಥವಾ ಅಂಡರ್ ಅಂತ ಪದ ಬಂದ್ರೆ ಓನ್ ಎಂಬ ಪದ ಬಂದ್ರೆ ಲೈ ಇದು ಅರ್ಥ ಮಲಗು ಎಂಬ ಅರ್ಥ ಬರುತ್ತೆ ಅದರ ಪಾಸ್ಟ್ ಬಂದ್ಬಿಟ್ಟು ಲೇ ಎಂಬ ಪದ ಬರುತ್ತೆ ಅದೇ ಬಿಟ್ಟು ಲೈ ಅಂದ್ರೆ ಸುಳ್ಳು ಎಂಬ ಅರ್ಥ ಬರ್ಬೇಕಾದ್ರೆ ಲೈ ನಂತರ ಟು ಟಿ ಓ ಎಂಬ ಪದ ಬಂದ್ರೆ ಅದು ಸುಳ್ಳು ಹೇಳು ಎಂಬ ಅರ್ಥ ಬರುತ್ತೆ ಆ ಸುಳ್ಳು ಹೇಳು ಎಂಬ ಅರ್ಥ ಇರುವಂತಹ ಲೈದು ಪಾಸ್ಟು ಲೈಡ್ ಅಂತ ಹೇಳ್ತೀವಿ ಎಲ್ ಐ ಇ ಡಿ ಅಂತ ಅರ್ಥ ಓಕೆನಾ ನೆಕ್ಸ್ಟ್ ಇಟ್ ಚೂಡ್ ಆನ್ ದ ಸ್ಟಿಕ್ ನಂತರ ಏನಾಗುತ್ತೆ ಅದು ಆ ಚೂಡ್ ಆನ್ ದ ಸ್ಟಿಕ್ ಮೌಲೆ ಏನಾದ್ರೂ ಹೋಯ್ತಲ್ಲ ಇನ್ನೇನ್ ಮಾಡುತ್ತೆ ಆ ಒಂದು ಕೋಲನ್ನು ಬೆತ್ತವನ್ನು ಅದು ಅಗೀತಾ ಅಗಿಯುತ್ತೆ ಎಂಬ ಅರ್ಥ ಬರುತ್ತೆ ಸೊ ಹಾವ್ ಯು ಅಂಡರ್ಸ್ಟುಡ್ ದ ಸ್ಟೋರಿ ಸ್ಟೋರಿ ಒಂದ್ಸಲ ನೀವು ರಿಪೀಟ್ ಮಾಡಿ ನೋಡ್ರಿ ಇನ್ನು ನಿಮ್ಗೆ ಏನ್ ಕೊಡ್ತೀನಿ ಅಂದ್ರೆ ಕೆಲವೊಂದು ಜಂಬಲ್ಡ್ ಸೆಂಟೆನ್ಸ್ ಕೊಡ್ತೀನಿ ಕೆಲವೊಂದು ಕ್ಲೋಸ್ ಟೆಸ್ಟ್ ಕೊಡ್ತೀನಿ ಅದನ್ನು ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ರೆ ನೀವು ಏನ್ ಮಾಡ್ಬೇಕು ಫಿಲ್ ಮಾಡ್ಬೇಕಾಗತ್ತೆ ಅದ್ರ ಜೊತೆ ಕ್ಲೋಸ್ ಟೆಸ್ಟ್ ಅಂದ್ರೆ ಇದು ಜಂಬಲ್ಡ್ ಸೆಂಟೆನ್ಸ್ ಅಂದ್ರೆ ಉಲ್ಟಾ ಪಲ್ಟಾ ಮಾಡಿ ಕೊಡ್ತೀನಿ ಅದನ್ನು ನೀವು ಸೀದಾ ಮಾಡ್ಬೇಕಾಗತ್ತೆ ಓಕೆ ಹಾಗಾದ್ರೆ ನಮ್ಗೆ ಈಗ ಕ್ಲೋಸ್ ಟೆಸ್ಟ್ ಗೆ Okay, you filling the blanks, smart Beko. The black cat jumped dash. The chair, Nantra, it dashed down at the white dog. Nantra nodri Number uh, third one, the dog dashed chewing on a ball. Number fourth one, the cat jumped, dash, dashed the dog. Number fifth one, the dog dashed chewing the ball. Number sixth one, the cat played da dashed the dog's tail next to one only. The dog kept dash the ball next one the cat jumped back onto dash Peter dash Nantra nodre it started dash its paws the dash stood up it looked at the dash it licked the cat's dash the cat licked the dog's dash the dog dash back to its bone a boy ran dash the room he dash wearing a yellow shirt he almost Dash into the chair. The cat jumped, dashed the chair. The cat jumped, dashed the sofa. The chair dashed onto the floor. Dashed the dog. The dog stopped, dashed the board. The dog dashed the boy. The boy dashed to the street. He dashed a stick. The dog chased, dashed the dog. Laid down, dash, chewed on the stick. Okay. No?

ಟೋಟಲಿ ನೀವ್ ಏನ್ ಮಾಡ್ರಿ ಅಂದ್ರೆ ನಿಮ್ ಸೆಲ್ಫ್ ಆಗಿ ಟ್ರೈ ಮಾಡಿಕೊಂಡು ಇದನ್ನು ಏನ್ ಮಾಡ್ರಿ ಸೀದಾ ಮಾಡ್ರಿ ನೀವು ಇದನ್ನು ಸೀದಾ ಮಾಡಿದ್ರೆ ಇದನ್ನ ಮಾಡಿದೀನಿ ಆರ್ಡರ್ ಮಾಡಬೇಕು ಸೊ ಆರ್ಡರ್ ಮಾಡಿದ್ರೆ ಬೆನಿಫಿಟ್ ಏನ್ ಬರುತ್ತೆ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಸೆಂಟೆನ್ಸ್ ಮಾಡುವಂತಹ ಒಂದು ಐಡಿಯಾ ಸಿಕ್ ಸಪೋಸ್ ನೀವು ಮಾಡಿದ ನಂತರ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಸ್ಟೋರಿ ಕೊಟ್ಟಿರ್ತೀನಿ ನೀವು ನೋಡ್ರಿ ಅದರಲ್ಲಿ ಕೆಲವೊಂದು ಸ್ಟೋರಿದು ಸೆಂಟೆನ್ಸ್ ನಾನು ತಗೊಂಡು ಇಲ್ಲಿ ಹಾಕಿನಿ ಅದು ಸರಿ ಆಯ್ತಾ ಅಂತ ನೋಡ್ರಿ ಸೊ ನಿಮ್ಗೆ ಇದು ಸರಿ ಮಾಡಿದ್ರೆ ನಿಮ್ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ತಿಳಿಸಬಹುದು ಇನ್ನು ಮುಂದೆ ಏನಾದ್ರೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಾರಲ್ ಸ್ಟೋರಿ